ಅವರನ್ನು ಬಿಟ್ಟು ಇವರನ್ನು ಬಿಟ್ಟು ಅವರು ಯಾರು ಹಾಸನದಲ್ಲಿ ರೋಚಕ ಘಟ್ಟಕ್ಕೆ ಫೈಟ್ ತಲುಪಿದೆ ಹಾಸನ ಜೆಡಿಎಸ್ ನಲ್ಲಿ ತಾರಕಕ್ಕೇರಿದೆ ಹೆಚ್ಡಿ ವಾರ್ ಎಲೆಕ್ಷನ್ ಹತ್ತಿರ ಬರ್ತಾ ಇದೆ ಮೂರು ಪಕ್ಷಗಳಲ್ಲೂ ಕೂಡ ಭಿನ್ನಾಭಿಪ್ರಾಯಗಳಿದ್ದಾವೆ ಬಹಳಷ್ಟು ತಿಕ್ಕಾಟಗಳಿದ್ದಾವೆ ಎಲ್ಲವನ್ನೂ ಕೂಡ ಸುಧಾರಿಸಿಕೊಳ್ಳಲು ಮೂರು ಪಕ್ಷಗಳ ನಾಯಕರು ಹೋರಾಟವನ್ನ ಮಾಡುತ್ತಾ ಇದ್ದಾರೆ ಆದರೆ ಈ ಜೆಡಿಎಸ್ ನ ಕಥೆನೇ ಬೇರೆ ರೀತಿ ಆಗಿಬಿಟ್ಟಿದೆ ಕುಮಾರಸ್ವಾಮಿ ಅವರು ಹೇಳೋದೊಂದು ರೇವಣ್ಣ ಅವರು ಅವರ ಪತ್ನಿ ಮಾಡೋದೊಂದು ಹಾಗಾಗಿದೆ ಇಲ್ಲಿ ಹಾಸನ ಜೆಡಿಎಸ್ ನಲ್ಲಿ ಏನಾಗ್ತಾ ಇದೆ ಹಾಗಾದ್ರೆ ತಮ್ಮನ ದಾಳಕ್ಕೆ ಪ್ರತಿ ದಾಳ ಉರುಳಿಸಿದ್ದಾರೆ ಅಣ್ಣ ಕುಮಾರಣ್ಣಂಗೆ ಭರ್ಜರಿ ಚಕಮೇಟ್ ಇಡ್ತಾ ಇದ್ದಾರೆ ರೇವಣ್ಣ ಹಾಸನಕ್ಕೆ ಸಾಮಾನ್ಯ ಕಾರ್ಯಕರ್ತ ಎಂಬ ಎಚ್ಡಿಕೆ ಮಂತ್ರಕ್ಕೆ ತಿರುಮಂತ್ರವನ್ನ ಕೊಟ್ಟಿದ್ದಾರೆ ಹಾಸನದಲ್ಲಿ ರೇವಣ್ಣ ಶುರು ಮಾಡಿದ್ದಾರೆ ಅಸಾಮಾನ್ಯ ಆಟ ಭವಾನಿಗೆ ಸಿಗದ ಟಿಕೆಟ್ ಸ್ವರೂಪ್ಗೂ ಸಿಗಬಾರದು ಎಂಬ ಲೆಕ್ಕಾಚಾರ ಇದರ ಹಿಂದಿದೆ ಹಾಸನಕ್ಕೆ ಮತ್ತೊಬ್ಬ ಸಾಮಾನ್ಯ ಕಾರ್ಯಕರ್ತನ ರಂಗ ಪ್ರವೇಶ ಆಗಿದೆ ನೋಡಿ ಬಹಳ ಸ್ಪಷ್ಟವಾಗಿ ಈಗಾಗಲೇ ಹೇಳಿಬಿಟ್ಟಿದ್ದಾರೆ ಕುಮಾರಸ್ವಾಮಿ ಅವರು ಸಾಮಾನ್ಯ ಕಾರ್ಯಕರ್ತನಿಗೆ ಹಾಸನದಲ್ಲಿ ಟಿಕೆಟ್ ಕನ್ಫರ್ಮ್ ಅಂತ ಹೇಳಿ ಆದರೆ ಬಹಳ ಪ್ರಯತ್ನ ಮಾಡುತ್ತಾ ಇದ್ದಾರೆ ಇಲ್ಲಿ ರೇವಣ್ಣ ಅವರು ತಮ್ಮ ಪತ್ನಿಗೆ ಭವಾನಿ ರೇವಣ್ಣ ಅವರಿಗೆ ಟಿಕೆಟ್ ಕೊಡಿಸೋ ಸಲುವಾಗಿ ಈ ಜಟಾಪಟಿ ಬಹಳಷ್ಟು ದಿನಗಳಿಂದಲೂ ಕೂಡ ನಡೆಯತಾನೆ ಇದೆ ಸ್ವರೂಪ್ಗೆ ಅಲ್ಲಿನ ಜೆಡಿಎಸ್ ನಾಯಕ ಸ್ವರೂಪ್ ಅವರಿಗೆ ಈ ಬಾರಿ ಹಾಸನದಿಂದ ಟಿಕೆಟ್ ಕನ್ಫರ್ಮ್ ಅಂತ ಹೇಳಲಾಗ್ತಾ ಇದೆ ಆದರೆ ಇದುವರೆಗೂ ಕೂಡ ಕನ್ಫರ್ಮ್ ಆಗಿ ಯಾರೂ ಕೂಡ ಬಾಯಿ ಬಿಡ್ತಾ ಇಲ್ಲ ಇದೆಲ್ಲದರ ನಡುವೆ ಅಣ್ಣ ತಮ್ಮಂದಿರ ನಡುವೆನೆ ಜಟಾಪಟಿ ನಡೀತಾ ಇದೆ ಅಂದ್ರೆ ಕುಮಾರಸ್ವಾಮಿ ಅವರು ಹಾಗೂ ರೇವಣ್ಣ ಅವರ ನಡುವೆ ಜಟಾಪಟಿ ನಡೀತಾ ಇರುವಂತದ್ದು ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ನೀಡುತ್ತಾರೆ ನಮ್ಮ ಪ್ರತಿನಿಧಿ ಸಚಿನ್ ಶೆಟ್ಟಿ ಸಚಿನ್ ಹಾಸನದಲ್ಲಿ ಸಾಮಾನ್ಯ ಕಾರ್ಯಕರ್ತನಿಗೆ ಟಿಕೆಟ್ ಕೊಡ್ತೀವಿ ಅಂತ ಹೇಳಿ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದಾರೆ ಇತ್ತ ಮತ್ತೊಬ್ಬರ ಹೆಸರು ಕೂಡ ಪ್ರಸ್ತಾಪ ಆಗಿದೆ ಇಲ್ಲಿ ಏನಾಗ್ತಾ ಇದೆ ಹಾಸನ ರಾಜಕೀಯದಲ್ಲಿ ಎತ್ರ ನಿಜಕ್ಕೂ ಹಾಸನ ರಾಜಕೀಯ ಜೆಡಿಎಸ್ ಟಿಕೆಟ್ ಗೊಂದಲ ದಿನೇ ದಿನೇ ಜಾಸ್ತಿನೇ ಆಗ್ತಿರ್ತಕ್ಕಂಥದ್ದು ಪ್ರಮುಖವಾಗಿ ಹೇಳಬೇಕು ಅಂದ್ರೆ ಈಗಾಗಲೇ ಏನು ಸ್ವರೂಪ್ ಪ್ರಬಲ ಟಿಕೆಟ್ ಆಕಾಂಕ್ಷಿಯಾಗಿದ್ರು ಜೆಡಿಎಸ್ ನಿಂದ ಸ್ವರೂಪ್ ಜೊತೆಗೆ ಭವಾನಿ ರೇವಣ್ಣನು ಕೂಡ ಅಷ್ಟೇ ಒಂದು ಬಿರುಸಿನಲ್ಲಿ ಪ್ರಚಾರನ ಕೂಡ ಮಾಡಿ ಟಿಕೆಟ್ ಅನ್ನ ಪಡಿತೀನಿ ಅನ್ನೋ ದೃಷ್ಟಿಯಲ್ಲಿ ಪಕ್ಷ ಸಂಘಟನೆ ಮಾಡ್ತಿದ್ರು ಕುಮಾರಸ್ವಾಮಿ ಅವರು ಸ್ಪಷ್ಟವಾಗಿ ಹೇಳಿದ್ರು ಭವಾನಿ ರೇವಣ್ಣ ಅವರ ಅನಿವಾರ್ಯತೆ ಆಗ್ಲಿ ಅಗತ್ಯ ಆಗ್ಲಿ ಹಾಸನ ಕ್ಷೇತ್ರಕ್ಕೆ ಇಲ್ಲ ಅಂತ ಹೇಳ್ಬಿಟ್ಟು ಹೀಗಾಗಿ ಸಾಮಾನ್ಯ ಕಾರ್ಯಕರ್ತನಿಗೆ ಆ ಭಾಗದಲ್ಲಿ ಟಿಕೆಟ್ ಅನ್ನ ನೀಡ್ತೀನಿ ಅಂತ ಹೇಳಿದ್ರು ಒಂದು ಸಾಮಾನ್ಯ ಕಾರ್ಯಕರ್ತ ಅಂದ್ರೆ ಎಲ್ರು ಕೂಡ ಸ್ವರೂಪ್ ಅಂತಾನೆ ಅನ್ಕೊಂಡಿದ್ರು ಈಗ ಮತ್ತೊಂದು ಹೆಸರು ಕೆಎಂ ರಾಜೇಗೌಡ ಅನ್ನೋ ಒಂದು ಹೆಸರು ಪ್ರಸ್ತಾಪ ಆದ ಹಿನ್ನೆಲೆಯಲ್ಲಿ ಇಡೀ ಜೆಡಿಎಸ್ ಕಾರ್ಯಕರ್ತರಲ್ಲಿ ಮತ್ತಷ್ಟು ಗೊಂದಲ ಕೂಡ ಆಗಿರ್ತಕ್ಕಂಥದ್ದು ಕಾರಣ ಏನು ಅಂತಂದ್ರೆ ಭವಾನಿ ರೇವಣ್ಣನ್ ಅವರಿಗೆ ಸಿಗದ ಟಿಕೆಟ್ ಸ್ವರೂಪ ಕೂಡ ಬೇಡ ಅನ್ನೋ ಒಂದು ದೃಷ್ಟಿಯಲ್ಲಿ ರೇವಣ್ಣ ಅವರ ಒಂದು ಮಾಸ್ಟರ್ ಪ್ಲಾನ್ ಅನ್ನ ಮಾಡಿ ಕುಮಾರಸ್ವಾಮಿ ಅವರು ಏನು ಹಾಸನ ಟಿಕೆಟ್ ನಿರ್ಧಾರ ನಾನೇ ಮಾಡ್ತೀನಿ ಅಂತ ಹೇಳಿದ್ರು ಈಗ ದೇವೇಗೌಡರ ಒಂದು ಅಂಗಕ್ಕೆ ಕುಮಾರಸ್ವಾಮಿ ಅವರು ಕೂಡ ಬಿಟ್ಟಿರ್ತಕ್ಕಂಥ ಅಂದ್ರೆ ದೇವೇಗೌಡರು ಹಾಸನ ರಾಜಕೀಯದ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಂಡಿದ್ದಾರೆ ಹೀಗಾಗಿ ನಾನು ಹಾಸನ ವಿಚಾರವಾಗಿ ರಾಜಕೀಯ ವಿಚಾರವಾಗಿ ಅಷ್ಟೊಂದು ನನಗೆ ಗೊತ್ತಿಲ್ಲ ಹಾಗಾಗಿ ದೇವೇಗೌಡರೇ ಅದರ ಸಂಪೂರ್ಣ ಜವಾಬ್ದಾರಿಯನ್ನು ವಹಿಸ್ಕೊಳ್ತಾರೆ ದೇವೇಗೌಡರೇ ಟಿಕೆಟ್ ಫೈನಲ್ ನ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಹೇಳಿರ್ತಕ್ಕಂಥದ್ದು ಕಳೆದ ನಾಲ್ಕು ದಿನಗಳಿಂದ ಹಾಸನ ಜಿಲ್ಲಾದ್ಯಂತ ಪಂಚರತ್ನ ಯಾತ್ರೆ ನಡೀತಿದೆ ಆದ್ರೆ ಈವರೆಗೂ ಕೂಡ ಹಾಸನ ವಿಧಾನಸಭಾ ಕ್ಷೇತ್ರದ ಪಂಚರತ್ನ ಯಾತ್ರೆ ಇನ್ನೂ ಕೂಡ ಫೈನಲ್ ಆಗಿಲ್ಲ ಕಾರಣ ಏನಂತಂದ್ರೆ ಟಿಕೆಟ್ ಗೊಂದಲ ಇರೋದ್ರಿಂದ ಹೀಗಾಗಿ ಇಲ್ಲಿ ಫೈನಲ್ ಮಾಡಿಲ್ಲ 18ನೇ ತಾರೀಕು ಒಳಗಡೆನೆ ಎಲ್ಲ ಒಂದ್ ಕಡೆ ಟಿಕೆಟ್ ಫೈನಲ್ ಆಗುತ್ತೆ ಅನ್ನೋ ಒಂದು ಮುನ್ಸೂಚನೆ ಇತ್ತು ಆದ್ರೆ ಈಗ ಹೊಸ ಹೆಸರು ಕೆಎಂ ನ ರಾಜೇಗೌಡ ಹೆಸರು ಕೇಳ್ಪಟ್ಟ ಹಿನ್ನೆಲೆಯಲ್ಲಿ ಮತ್ತಷ್ಟು ಗೊಂದಲದ ಗೂಡಾಗಿರ್ತಕ್ಕಂಥ ಜೆಡಿಎಸ್ ಕಾರ್ಯಕರ್ತರಲ್ಲೂ ಕೂಡ ಗೊಂದಲ ಜಾಸ್ತಿ ಆಗ್ತಾ ಇರ್ತಕ್ಕಂಥದ್ದು ರಾಮ್ ಸಚಿನ್ ಒಂದ್ ಕಡೆ ಕುಮಾರಸ್ವಾಮಿ ಅವರು ರಾಜ್ಯಾದ್ಯಂತ ತಿರುಗ್ತಾ ಇದ್ದಾರೆ 123 ಸ್ಥಾನಗಳನ್ನ ನಾವು ಈ ಬಾರಿ ಗೆದ್ದೇ ಗೆಲ್ತೀವಿ ಗೆಲ್ಲಿಸಿಕೊಂಡು ಬರ್ತೀನಿ ಅನ್ನೋ ಒಂದು ನಿಟ್ಟಿನಲ್ಲಿ ಬಹಳಷ್ಟು ಆತ್ಮವಿಶ್ವಾಸದಿಂದ ಮಾತನಾಡ್ತಾ ಇರ್ತಾರೆ ಕುಮಾರಸ್ವಾಮಿ ಅವರು ಅದಕ್ಕೆ ಅವರ ಕುಟುಂಬದ ಸದಸ್ಯರ ಸಾಥ್ ಕೊಡ್ತಾ ಇಲ್ವಾ ಅಂತ ನಿಜ ರಾಮ್ ನಿಜಕ್ಕೂ ಕೂಡ ಪಂಚರತ್ನ ಯಾತ್ರೆ ಏನಿದೆ ಇದು ರಾಜ್ಯಾದ್ಯಂತ ಕುಮಾರಸ್ವಾಮಿ ಅವರು ಓದಲೆಲ್ಲ ಹೇಳ್ಕೊ ಬರ್ತಿರತಕ್ಕಂಥದ್ದು ನಾನು ಏಕಾಂಗಿಯಾಗಿ ಹೋರಾಟ ಮಾಡ್ತಿದ್ದೀನಿ ಎರಡೂ ರಾಷ್ಟ್ರೀಯ ಪಕ್ಷಗಳಲ್ಲಿ ನಾಯಕರ ದಂಡಿದೆ ಆದ್ರೆ ನಮ್ಮ ಪಕ್ಷದಲ್ಲಿ ನಾನು ಒಬ್ನೇ ಹೋರಾಟನ ಮಾಡ್ತಾ ಇದ್ದೀನಿ ಇವರೆಗೂ ಕೂಡ ಯಾರು ಕೂಡ ನನ್ನ ಬೆಂಬಲಕ್ಕೆ ನಿಂತಿಲ್ಲ
ಸ್ಪಷ್ಟವಾಗಿ ಗೊತ್ತಾಗ್ತಿರ್ತಕ್ಕಂಥದ್ದು ಕುಟುಂಬದವರೇ ಅವರ ಬೆಂಬಲಕ್ಕೆ ಇಲ್ಲ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಿರ್ತಕ್ಕಂಥದ್ದು. ಏಕೆಂದ್ರೆ ಹಾಸನ ವಿಧಾನಸಭಾ ಕ್ಷೇತ್ರದಲ್ಲೂ ನಡೀತಕ್ಕಂಥ ಪಂಚರತ್ನ ಯಾತ್ರೆಯಲ್ಲಿ ಕೇವಲ ಒಂದು ಎರಡು ಕಡೆ ಮಾತ್ರ ಏನು ಪ್ರಜ್ವಲ್ ಆಗಿರ್ಬೋದು, ಸೂರಜ್ ಆಗಿರ್ಬೋದು, ರೇವಣ್ಣ ಅವರು ಕಾಣಿಸ್ಕೊಳ್ತಾರೆ. ಉಳಿದ ಕ್ಷೇತ್ರಗಳಲ್ಲಿ ಎಲ್ಲೂ ಕೂಡ ಕಾಣಿಸ್ಕೊಳ್ತಿಲ್ಲ. ಹೀಗಾಗಿ ತಮ್ಮ ಏನು ಕುಟುಂಬದವರಿಗೆ ಟಿಕೆಟ್ ಕೊಡಿಸುವ ನಿಟ್ಟಿನಲ್ಲಿ ರೇವಣ್ಣ ಅವರು ಒಂದ್ ಕಡೆ ಸರ್ಕಸ್ ಮಾಡ್ತಿದ್ರೆ, ಮತ್ತೊಂದ್ ಕಡೆ ಕುಮಾರಸ್ವಾಮಿ ಅವರು ಹೇಗಾದ್ರೂ ಮಾಡಿ ಈ ಬಾರಿ JDS ಪಕ್ಷವನ್ನ ಅಧಿಕಾರಕ್ಕೆ ತರಲೇಬೇಕು ಅನ್ನೋ ಒಂದು ದೃಷ್ಟಿ ಇಟ್ಕೊಂಡು ಪಂಚರತ್ನ ಯಾತ್ರೆ ಮುಖಾಂತರ ಹೋರಾಟ ನಡೆಸಿದ್ರೆ, ಆದ್ರೆ ಈ ಹೋರಾಟಕ್ಕೆ ಕುಟುಂಬದಿಂದಲೇ ಬೆಂಬಲ ಸಿಕ್ತಾರೆ ಏನಿದ್ರೆ ಏಕಾಂಗಿಯಾಗಿ ಹೋರಾಟ ಮಾಡ್ತಿದ್ರೆ. ಹೀಗಾಗಿ ಕುಟುಂಬಕ್ಕೆ ಒಂದು ವೇಳೆ ಹಾಸನ ಕ್ಷೇತ್ರದಲ್ಲಿ ಕುಟುಂಬಕ್ಕೆ ಏನಾದ್ರು ಟಿಕೆಟ್ ಅನ್ನ ಕೊಟ್ರೆ, ಭವಾನಿ ರೇವಣ್ಣ ಅವರಿಗೆ ಟಿಕೆಟ್ ಅನ್ನ ನೀಡಿದ್ರೆ, ಇಡೀ ರಾಜ್ಯಾದ್ಯಂತ ಒಂದು ಬ್ಯಾಡ್ ಮೆಸೇಜ್ ಹೋಗುತ್ತೆ. ಅಂದ್ರೆ ಕುಟುಂಬ ರಾಜಕಾರಣ ಅನ್ನೋದು ಇವರು ಇನ್ನೂ ಬಿಟ್ಟಿಲ್ಲ, ಎರಡೂ ರಾಷ್ಟ್ರೀಯ ಪಕ್ಷಗಳಿಗೆ ಇದೊಂದು ಆಹಾರ ಆಗುತ್ತೆ. ಅದೇ ರೀತಿ ಹಾಸನ ಕ್ಷೇತ್ರದಲ್ಲೂ ಡ್ಯಾಮೇಜ್, ಅಂದ್ರೆ ಉಳಿದ ಕ್ಷೇತ್ರಗಳಲ್ಲೂ ಡ್ಯಾಮೇಜ್ ಆಗುತ್ತೆ ಅನ್ನೋ ಒಂದು ದೃಷ್ಟಿಯಿಂದ ಕುಮಾರಸ್ವಾಮಿ ಅವರು ಡ್ಯಾಮೇಜ್ ಕಂಟ್ರೋಲ್ ಮಾಡೋದಕ್ಕೆ ಮುಂದಾಗ್ತಿರ್ತಕ್ಕಂಥದ್ದು. ಅಂದ್ರೆ ಸಾಮಾನ್ಯ ಕಾರ್ಯಕರ್ತನಿಗೆ ಟಿಕೆಟ್ ನೀಡ್ತೀನಿ ಅಂತ ಈ ಹಿಂದಿನಿಂದಲೂ ಕೂಡ ಸ್ವರೂಪ್ ಅವರ ಹೆಸರು ಮುನ್ನಾಲೆಗೆ ಬಂದಿತ್ತು. ಆದ್ರೆ ಇವತ್ತು ಮತ್ತೊಂದು ಹೆಸರು KM ರಾಜೇಗೌಡ ಅನ್ನೋ ಒಂದು ಹೆಸರು ಬಂದಿರೋ ಹಿನ್ನೆಲೆಯಲ್ಲಿ ಈ ಒಂದು ಹೆಸರನ್ನ ರೇವಣ್ಣ ಅವರೇ ಬಿಟ್ಟಿರ್ತಕ್ಕಂಥದ್ದು. ಕಾರಣ ಏನು ಅಂತಂದ್ರೆ, ದೇವೇಗೌಡರ ಆಪ್ತ ವಲಯದಲ್ಲಿ ಗುರುತಿಸ್ತಕ್ಕಂಥ ರಾಜೇಗೌಡರು ಅವರಿಗೆ ಟಿಕೆಟ್ ಅನ್ನ ಕೊಟ್ಟು ಗೆಲ್ಲಿಸ್ಕೊಂಡು ಬರುವಂತ ಕೆಲಸನ ಮಾಡ್ತೀನಿ ಅಂತ ಹೇಳ್ಬಿಟ್ಟು ರೇವಣ್ಣ ಅವ್ರು ಹೇಳ್ತಿದ್ರೆ, ಆದ್ರೆ ಅವರಿಗೆ ಟಿಕೆಟ್ ಕೊಟ್ರೆ ಎಷ್ಟು ಮಟ್ಟಿಗೆ JDS ಗೆ ಇಲ್ಲಿ ಸಕ್ಸಸ್ ಆಗುತ್ತೆ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗುತ್ತೆ. ಏಕೆಂತಂದ್ರೆ KM ರಾಜಣ್ಣ ಅವರು ಕೂಡ ಎಲ್ಲೂ ಕೂಡ ಸರಿಯಾದ ರೀತಿಯಲ್ಲಿ ಕಾಣಿಸ್ಕೊಳ್ತಿಲ್ಲ. ಈಗ ಹೆಸರು ಬಂದ ಹಿನ್ನೆಲೆಯಲ್ಲಿ ಅವರು ಕೂಡ ಕ್ಷೇತ್ರ ಪ್ರದರ್ಶನೆ ಆಗ್ತಿರ್ತಕ್ಕಂಥದ್ದು. ಹೀಗಾಗಿ JDS ಗೆ ಇದು ಎಷ್ಟು ಮಟ್ಟಿಗೆ ಪ್ಲಸ್ ಆಗುತ್ತೆ, ಅದೇ ರೀತಿ ಕಾರ್ಯಕರ್ತರು ಯಾವ ರೀತಿಯ ಒಂದು ಸಪೋರ್ಟ್ ಅನ್ನು ಮಾಡ್ತಾರೆ ಅನ್ನೋದು ಕೂಡ ಮುಂದಿನ ದಿನಗಳಲ್ಲಿ ಕಾದ್ ನೋಡ್ಬೇಕಾಗುತ್ತೆ. ರಾಮ್, ಥ್ಯಾಂಕ್ ಯು ಸಚಿನ್ ತಮ್ಮೆಲ್ಲ ಮಾಹಿತಿಗಾಗಿ. ಎಸ್, ಇದು ಹಾಸನದ ಕಥೆ. ರೇವಣ್ಣ ಲೆಕ್ಕಾಚಾರ ಏನು? ಹಾಗಾದರೆ ರೇವಣ್ಣ ಅವರ ಲೆಕ್ಕಾಚಾರದ ಬಗ್ಗೆ ಭಾಳ ಕುತೂಹಲ ಇದೆ. ಯಾವ್ರಿ ಯಾಕೆ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ರೇವಣ್ಣ ಅವರು? ಒಂದು ಕಡೆ ಕುಮಾರಸ್ವಾಮಿಯವರು ಭಾಳ ಪ್ರಯತ್ನ ಪಡ್ತಾ ಇದ್ದಾರೆ ಈ ಬಾರಿ ಶತಾಯ ಗತಾಯ ರಾಜ್ಯದಲ್ಲಿ JDS ಪಕ್ಷವನ್ನು ಅಧಿಕಾರಕ್ಕೆ ತರಬೇಕು ಅಂತ ಹೇಳಿ, ಅದಕ್ಕೆ ಬೆಂಬಲಕ್ಕೆ ನಿಲ್ಲಬೇಕು ಹೊರತು ಈ ರೀತಿಯಾಗಿ ಅಡ್ಡಗಾಲು ಹಾಕುವುದು ಎಷ್ಟು ಸರಿ ಅಂತ ಹೇಳಿ JDSನ ಕಾರ್ಯಕರ್ತರೇ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಇದೆಲ್ಲದರ ನಡುವೆ ಈಗ ಬಹಳಷ್ಟು ಕುತೂಹಲ ಘಟ್ಟಕ್ಕೆ ಬಂದಿದೆ. ಹಾಸನ ಟಿಕೆಟ್ ಆಕಾಂಕ್ಷಿ ಬಹಳಷ್ಟು ಜನ ಇದ್ದಾರೆ, ಅದರಲ್ಲೂ ಪ್ರಮುಖವಾಗಿ ಯಾರೂ ಬಾಯಿ ಬಿಡ್ತಾ ಇಲ್ಲ. ಆದರೆ ಸ್ವರೂಪ್ ಅವರ ಹೆಸರು ಮುನ್ನೆಲೆಗೆ ಬಂದಿರುವಂಥದ್ದು, ಅದಾದ ನಂತರ ಈಗ ರಾಜೇಗೌಡರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಹಾಗಾದರೆ ರೇವಣ್ಣ ಹೊಸ ದಾಳಕ್ಕೆ ಕಾರಣ ಏನು? ಭವಾನಿಗೆ ಟಿಕೆಟ್ ತಪ್ಪಿಸಿ ಸ್ವರೂಪ್ಗೆ ಟಿಕೆಟ್ ಕೊಟ್ಟರೆ ಜಿಲ್ಲೆಯಲ್ಲಿ ತಮ್ಮ ಪ್ರಾಬಲ್ಯ ಕುಗ್ಗುವಂಥ ಆತಂಕ ಇದೆ ರೇವಣ್ಣ ಅವರಿಗೆ. ಎಕ್ಸಾಕ್ಟ್ಲಿ ಹೌದು. ಯಾಕೆ ಅಂತ ಅಂದರೆ, ಕುಮಾರಸ್ವಾಮಿಯವರು ಹೇಳಿದಂಥ ಹೆಸರನ್ನು ಅಥವಾ ಕುಮಾರಸ್ವಾಮಿಯವರು ಸೂಚಿಸಿದಂಥ ಅಭ್ಯರ್ಥಿಯನ್ನು ಜಿಲ್ಲೆಯಲ್ಲಿ ನಿಲ್ಲಿಸಿದರೆ, ಅವರು ಗೆದ್ದರೆ ಜಿಲ್ಲೆಯಲ್ಲಿ ರೇವಣ್ಣ ಅವರ ಪ್ರಾಬಲ್ಯ ಕುಗ್ಗುವಂಥ ಚಾನ್ಸಸ್ ಜಾಸ್ತಿ ಇದೆ. ಇನ್ನು ತಮ್ಮನ್ನು ಕಡೆಗಣಿಸಿ ಸಾಮಾನ್ಯ ಕಾರ್ಯಕರ್ತರ ಹೆಸರಿನಲ್ಲಿ ಸ್ವರೂಪ್ಗೆ ಟಿಕೆಟ್ ಕೊಟ್ಟರೆ ಭವಾನಿ ಬೆಂಬಲಿಗರು ಸಿಡಿದೇಳೋ ಭೀತಿ ಕೂಡ ಇದೆ. ಎಕ್ಸಾಕ್ಟ್ಲಿ ಹೌದು. ಭವಾನಿ ರೇವಣ್ಣ ಅವರು ಯಾವುದಾದ್ರೂ ಕಾರ್ಯಕ್ರಮಕ್ಕೆ ಹೋದಂತಹ ಸಂದರ್ಭದಲ್ಲಿ ಜಯಘೋಷ ಮೊಳಗ್ತಾ ಇರುತ್ತೆ. ಈ ಬಾರಿ ನಮ್ಮ ಭವಾನಿ ಅಕ್ಕನವರೇ, ಭವಾನಿ ಅಮ್ಮನವರೇ MLA ಕ್ಯಾಂಡಿಡೇಟ್ ಅನ್ನೋ ಒಂದು ನಿಟ್ಟಿನಲ್ಲಿ ಘೋಷಣೆಯನ್ನು ಕೂಡ ಕೂಗ್ತಾ ಇರ್ತಾರೆ. ಅಕಸ್ಮಾತಾಗಿ ಅವರಿಗೆ ಟಿಕೆಟ್ ಸಿಗಲಿಲ್ಲ ಅಂದರೆ ಈ ಬಾರಿ ಅಲ್ಲಿ ಅವರ ಬೆಂಬಲಿಗರು ಸಿಡಿದೇಳೋ ಭೀತಿಯೂ ಕೂಡ ಇದೆ.